ನಾವು ಬರೀ ರಾಜ್ಯ ಸರ್ಕಾರದವರು ರಾಜ್ಯ ಸರ್ಕಾರದವರು 8,000 ರೂಪಾಯಿ ತಿಂಗಳಿಗೆ ಮನೆ ಯಜಮಾನಿಗೆ ಕೊಡುವ ಕಾರ್ಯಕ್ರಮ ಇತ್ತು. ನಮ್ಮ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಯವರು 2,000 ರೂಪಾಯಿ ಸಾಲದಿಂದ ತಿಂಗಳಿಗೆ 8,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಂದ್ರೆ ತಿಂಗಳಿಗೆ 8,000 ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಂಬ್ತೀರಾ ನೀವು? ನಂಬ್ತೀರಾ? ಯಾವ ರೀತಿ ರಾಜ್ಯ ಸರ್ಕಾರ 800 ರೂಪಾಯಿ 8,000 ಕೊಟ್ಟರೆ ಕೇಂದ್ರ ಸರ್ಕಾರ ಎಷ್ಟು ಕೊಡ್ಬೋದು? 10 ಪಟ್ಟು ಕೊಡ್ಬೋದು. ಅವ್ರು 10 ಪಟ್ಟು ಕೊಡ್ತಾ ಇಲ್ಲ, ಕೇವಲ 8,000 ರೂಪಾಯಿ ಪ್ರತಿ ಒಂದು ಮನೆ ಯಜಮಾನಿಗೆ ಕೊಡ್ಬೇಕು ಎಂದು ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರದಲ್ಲಿ ಬದಲಾವಣೆ ಆಗ್ತಾ ಇದೆ. ನೀವು ಒಂದು ತಿಂಗಳು ಈ ಟಿವಿ ನೋಡೋದು ಬಿಟ್ಬಿಡಿ, ನೀವು ಟಿವಿ ನೋಡ್ಬಾರ್ದು. ಒಂದು ತಿಂಗಳು 4ನೇ ತಾರೀಕು ಜೂನ್ ಅಲ್ಲಿ ನೀವು ಟಿವಿ ಆನ್ ಮಾಡಿ ನೋಡಿದ್ರೆ ಎಲ್ಲ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರ್ತದೆ. ಈ ಟಿವಿಗಳೆಲ್ಲ ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ. ಯಾರು? ಬಿಜೆಪಿಗಳು. ಯಾರು ಇದ್ರದ್ದೆಲ್ಲ ನೀವು ಯಾರಪ್ಪ ಇದಕ್ಕೆ ಯಜಮಾನ ಅಂತ ಹೇಳ್ಕೊಂಡು ಉಟ್ಕೊಂಡು ಹೋದ್ರೆ 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 ಕೊನೆಗೆ ಬರೋದು ಅಡಾನಿ ಅಂಬಾನಿ. ಈ ಟಿವಿಗಳೆಲ್ಲ ಸೇರಿರ್ತಕ್ಕಂಥದ್ದು ಯಾರಪ್ಪ ಇದಕ್ಕೆ ಯಜಮಾನರು? ಯಾರಪ್ಪ ಇದಕ್ಕೆ ಕುಟುಂಬ ನಡೆಸುತ್ತು? ಹುಡ್ಕೊಂಡು ಹೋಗ್ತಾ ಹೋದ್ರೆ 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 ಕೊನೆಗೆ ಬರೋದು ಅಂಬಾನಿ ಅಡಾನಿ. ಅವ್ರಿಗೆಲ್ಲ ಮಕ್ಕಳು 30% ಟ್ಯಾಕ್ಸ್ ಇತ್ತು, ಕಾರ್ಪೊರೇಟ್ ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಇತ್ತು? 30%. ಅದನ್ನ ಈಗ 22% ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ? ಇಲ್ಲಿ ಪಾಪ ಒಂದು 20,000 ರೂಪಾಯಿ ಸಂಪಾದನೆ ಮಾಡ್ತಾನೆ, ಅವನು ವರ್ಷಕ್ಕೆ ಒಂದು 5,00,000 ರೂಪಾಯಿ ಆದಾಯ ಆಗ್ತದೆ, ಅವನಿಗೆ 30% ಟ್ಯಾಕ್ಸ್ ಹಾಕ್ತಾರೆ. ಇವ್ರು ಕೋಟ್ಯಾನೂರು ರೂಪಾಯಿ 1,000,000,000 ರೂಪಾಯಿ ಸಂಪಾದನೆ ಮಾಡ್ತಾರೆ, ಅವ್ರಿಗೆ 30% ಇದ್ದಿದ್ದಲ್ಲ 22% ಮಾಡಿದ್ದಾರೆ. ಯಾವ ನ್ಯಾಯ ಇದು? ಮತ್ತೆ ಮಾತನಾಡಕ್ಕೆ ಹೋಗಿದ್ರೆ ಸರ್ಕಾರ ಯಾವ ಸರ್ಕಾರ ಇಲ್ಲಿ ಇಲ್ಲಿ ಜೊತೆಗೆಲ್ಲ ಸಾಕೊಂಡು ಕೂತಿದ್ದಾರೆ. ಅವ್ರು ಸಾಧ್ಯತೆಯಾ? ಎಲ್ಲಿದ್ರೆ ಬಿಟ್ಕೊಂಡು ಬಡಿತಿದ್ದಾರೆ? ಎಲ್ಲಿ ಸರ್ಕಾರ ಸಾಧ್ಯ? ಎಲ್ಲಿ ಸರ್ಕಾರ ವಿಶ್ವಾಸ? ಯಾವ್ದಾದ್ರು ಸಮಸ್ಯೆ ಇದ್ದಾರೆ, ಯಾವ್ದಾದ್ರು ಸರ್ಕಾರ ಇದ್ದಾರೆ ಕಿತ್ಕೊಳ್ತಾ ಇದ್ದಾರೆ? ಎಲ್ಲಿ ಸರ್ಕಾರ ಸಾಧು? ಸರ್ಕಾರ ಸಾಧು ಸರ್ಕಾರ ವಿಶ್ವಾಸ ಯಾವಾಗ ಆಗ್ತದೆ? ಈಗ ನಾವೆಲ್ಲ ಈ ಕುಟುಂಬ ಸೇರ್ಕೊಂಡು ಕೂತಿದೀವಲ್ಲ, ಪ್ರತಿಯೊಬ್ಬರು ಗೌರವಿಸಿ, ಪ್ರತಿಯೊಬ್ಬರು ವಿಶ್ವಾಸ ಇಟ್ಟುಕೊಂಡು, ಪ್ರತಿಯೊಬ್ಬರು ಕಷ್ಟ ಸುಖದಲ್ಲಿ ನಾವು ಭಾಗವಹಿಸಿದ್ರೆ ಅವಾಗಲೇ ಸರ್ಕಾರ ಸಾಥ್ ಸರ್ಕಾರ ವಿಶ್ವಾಸ ಸರ್ಕಾರ ಸಾಥ್ ಇದ್ರು. ಹಾಗಾಗಿ ಇದು ಕೇವಲ ಒಂದು ಚುಲ್ಲ. ನೀವು ನೋಡಿದ್ರಿ ಈಗಾಗಲೇ ಸುರೇಶ್ವರ್ ಮಾತನಾಡಿದ್ದಾರೆ, ಇನ್ನು ಮಾತನಾಡೋರು ಇದ್ದಾರೆ, ಸಾಕಷ್ಟು ಚುಲ್ಲಕ್ಕೂ ನೋಡಿದ್ರಿ 15,00,000 ರೂಪಾಯಿ ಬರೋದು ನೋಡ್ಕೊಂಡಿದ್ದೀರಿ. ಒಂದು ವರ್ಷಕ್ಕೆ 2 ಕೋಟಿ ಚೆಕ್ಗಳು ಕೊಡ್ತಕ್ಕಂಥದ್ದು ಅದು ಸಹ ನೋಡಿದ್ದೀವಿ. ಎಲ್ಲ ರೈತರ ಜೊತೆ ಯಾವ ರೀತಿ ಸುಮಾರು 2 ತಿಂಗಳಿಂದ ರೈತರು ಹೋರಾಟ ಮಾಡ್ಕೊಂಡು ಕೂತಿದ್ದಾರೆ ಪಾಠದಲ್ಲಿ, ಅವ್ರಿಗೆ ಯಾವುದೇ ರೀತಿ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಹಾಗಾಗಿ ಟೈಮು ಸಹ ನೀವು ಆಗ್ತಾ ಇದೆ. ಹಾಗಾಗಿ ನೀವು ಬರ್ತಕ್ಕಂಥ ಚುನಾವಣೆಯಲ್ಲಿ ನಿಮ್ಮದು ಜವಾಬ್ದಾರಿ ಪ್ರಬಲ ಆಗಿತ್ತು. ಒಂದು ರಾಷ್ಟ್ರ ಎಷ್ಟು ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂತು, ಅದರಿಂದ ಡಬಲ್ ಎಷ್ಟು ಬಂತು? 70,000 ಬಂದಿದ್ರೆ 1,40,000 ವೋಟರ್ಸ್ ಬರ್ಬೇಕು. ಆ ರೀತಿ ನಿಮ್ ಕೈಯಲ್ಲಿ ಆ ಶಕ್ತಿ ಇದೆ. ನೀವು ಯೋಚನೆ ಮಾಡಿದ್ರೆ ಮತ್ತೆ ಚುನಾವಣೆ ಮಾಡಬಹುದು. ಆ ಶಕ್ತಿ ನಿಮ್ಮಲ್ಲಿ ಇದೆ ಅಂತ ಹೇಳ್ಬಿಟ್ಟು ಗೋಚರಕ್ಕೆ ಹೆಚ್ಚಿನ ರೀತಿಯಲ್ಲಿ ನೀವು ಗೋಚರ ಸಹ ನೆನೆಸಲಾಗಿದ್ದಾರೆ. ನಿಮ್ ಕೈಗೆ ಸಿಗ್ತಾರೆ. ಯಾವಾಗ ನೀವು ಫೋನ್ ಮಾಡಿದ್ರೆ ಫೋನಲ್ಲಿ ಅವೈಲೇಬಲ್ ಆಗಿದ್ದಾರೆ. ನಿಮ್ಮ ಕಷ್ಟ ಸುಖದಲ್ಲಿ ಅವರು ಸಹ ನಾವೊಂದು ಒಂದು ಕಾರ್ಯಕ್ರಮ ಹಾಕಿಕೊಡ್ತೀವಿ. ಚುನಾವಣೆ ಗೆದ್ದ ಮೇಲೆ ಒಂದು ವಾರಕ್ಕೆ ಒಂದು ಒಂದು ತಿಂಗಳಲ್ಲಿ 2 ಸರ್ತಿ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಸಹ ನಾವು ಹಾಕಿಕೊಡ್ತೀವಿ.
ಮಾಡಿದ್ದೀರಿ, ಹಾಗಾಗಿ ನಿಮ್ಮ ಒಟ್ಟಿಗೆ ಇರ್ತಾರೆ, ನಿಮ್ಮ ಜೊತೆಯಲ್ಲಿ ಇರ್ತಾರೆ ಅಂತ ಹೇಳಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ.